ವೆಲ್ಕಮ್ ಬ್ಯಾಕ್ ಟು ಭುವಿಸ್ ಪ್ರಪಂಚ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ದಿನ ನಾನು ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ನ ಪಾರ್ಟ್ ಟು ಜುವೆಲ್ರಿ ಕಲೆಕ್ಷನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಪಾರ್ಟ್ ಒನ್ ಜುವೆಲ್ರಿ ಕಲೆಕ್ಷನನ್ನು ನಾನು ಆಲ್ರೆಡಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೀನಿ. ನೀವು ಯಾರಾದರೂ ನೋಡಿಲ್ಲ ಅಂತಾದರೆ ನೋಡ್ಕೊಂಬನ್ನಿ, ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡುವ. ಫಸ್ಟ್ ಡಿಸೈನ್ ಬಂದು ಇದೊಂದು ಆ್ಯಂಟಿಕ್ ಗೋಲ್ಡ್ ಪೆಂಡೆಂಟ್. ಇದರಲ್ಲಿ ಲಕ್ಷ್ಮಿ ಇದೆ, ಕುಳಿತಿರೋ ಲಕ್ಷ್ಮಿ, ಹಾಗೆ ಆಚೀಚೆ ನವಿಲುಗಳಿವೆ, ಕೆಳಗಡೆ ಗೋಲ್ಡ್ ಬಾಲ್ಸ್ ಇದೆ. ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಬಂದು 23 grams, ತುಂಬ ಚೆನ್ನಾಗಿರೋ ಒಂದು ಡಿಸೈನ್. ನೆಕ್ಸ್ಟ್ ಡಿಸೈನ್ ಬಂದು ಇದು ಕೂಡ ಒಂದು ಲಕ್ಷ್ಮಿ ಪೆಂಡೆಂಟ್. ಇದರಲ್ಲಿ ಜಿರ್ಕಾನ್ ಸ್ಟೋನ್ಸ್ ಇದೆ, ಹಾಗೆ ಕೆಂಪು ಮತ್ತು ಪಚ್ಚೆ ಸ್ಟೋನ್ಸ್ ಕೂಡ ಇದೆ, ಹಾಗೆ ಕೆಳಗಡೆ ಮುತ್ತನ್ನು ಹ್ಯಾಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಈ ಡಿಸೈನ್ ಕೂಡ. ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಬಂದು 22.6 grams, ತುಂಬ ಚೆನ್ನಾಗಿದೆ ಈ ಡಿಸೈನ್ ಕೂಡ, ಒಂಥರ ಯುನಿಕ್ ಆಗಿದೆ ಅಲ್ವಾ. ನೆಕ್ಸ್ಟ್ ಡಿಸೈನ್ ಬಂದು ಇದೊಂದು ಟ್ರೆಡಿಷ್ನಲ್ ಪ್ಯಾಟರ್ನಲ್ಲಿರೋ ಒಂದು ಪೆಂಡೆಂಟ್, ಬಟ್ ಈಗ ಕೂಡ ಈ ಡಿಸೈನ್ ಏನಿದೆ ಟ್ರೆಂಡಲ್ಲಿದೆ. ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಬಂದು 22.6 grams. ನೆಕ್ಸ್ಟ್ ಡಿಸೈನ್ ಬಂದು ಇದೊಂದು ಲೈಟ್ ವೆಯ್ಟಲ್ಲಿರೋ ಒಂದು ಪೆಂಡೆಂಟ್. ನೋಡುವಾಗ ಸ್ವಲ್ಪ ಹೆವಿ ವೆಯ್ಟ್ ಇರೋಗ ಕಾಣುತ್ತೆ, ಬಟ್ ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಬಂದು 8.9 grams. ನೆಕ್ಸ್ಟ್ ಡಿಸೈನ್ ಬಂದು ಒಂದು ಚಾಂದ್ಬಾಲಿ ಪೆಂಡೆಂಟ್. ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಬಂದು 9.3 grams. ನೆಕ್ಸ್ಟ್ ಡಿಸೈನ್ ಬಂದು ಇದು ನನಗೆ ಪರ್ಸ್ನಲಿ ತುಂಬ ಇಷ್ಟವಾದ ಒಂದು ಪೆಂಡೆಂಟ್. ಇದರಲ್ಲಿ ಅಮ್ರಾಲ್ ಬೀಡ್ಸ್ ಇದೆ, ಹಾಗೆ ಪೊಲ್ಕಿ ಇದೆ, ಇದಕ್ಕೆಲ್ಲ ರೀಸೇಲ್ ವ್ಯಾಲ್ಯೂ ಕೂಡ ಇದೆ. ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಬಂದು 15.7 grams, ಬಟ್ ನೋಡುವಾಗ ಸ್ವಲ್ಪ ವೆಯ್ಟ್ ಇರೋ ಹಾಗೆ ಕಾಣುತ್ತೆ. ನೆಕ್ಸ್ಟ್ ಡಿಸೈನ್ ಬಂದು ಇದರಲ್ಲಿ ಜಿರ್ಕಾನ್ ಸ್ಟೋನ್ಸ್, ರೂಬಿ, ಅಮ್ರಾಲ್ ಎಲ್ಲ ಇದೆ. ನೋಡುವಾಗ ಸ್ವಲ್ಪ ಸಣ್ಣ ಸೈಜ್ ಹಾಕಿ ಕಾಣ್ಬೋದು, ಬಟ್ ಇದರಲ್ಲಿ ವೆಯ್ಟ್ ಇದೆ. ಇದರ ವೆಯ್ಟ್ ಬಂದು 19.1 grams. ಫ್ರೆಂಡ್ಸ್, ಈ ನೆಕ್ಸ್ಟ್ ಡಿಸೈನ್ ಏನಿದೆ ಇದು ತುಂಬ ಲೈಟ್ ವೆಯ್ಟಲ್ಲಿರೋ ಒಂದು ಡಿಸೈನ್. ನೋಡುವಾಗ ಸ್ವಲ್ಪ ವೆಯ್ಟ್ ಇರೋಗೆ ಕಾಣ್ಬೋದು, ಬಟ್ ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಬಂದು ಬರೀ 7 grams, ಬಟ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಡಿಸೈನ್ ಬಂದು ಇದೊಂದು ಲೈಟ್ ವೆಯ್ಟ್ ಪೆಂಡೆಂಟ್. ಇದರಲ್ಲಿ ಪರ್ಲ್ಸ್ ಹಾಗೆ ರೂಬಿನ ಹ್ಯಾಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಈ ಪೆಂಡೆಂಟ್. ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಬಂದು 10 grams. ಈ ನೆಕ್ಸ್ಟ್ ಡಿಸೈನ್ ಏನಿದೆ ಇದರಲ್ಲಿ ಸ್ವಲ್ಪ ವೆಯ್ಟ್ ಜಾಸ್ತಿ ಇದೆ. ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಬಂದು 19.3 grams. ಹಾಗೆ ಈ ಪೆಂಡೆಂಟಲ್ಲಿ ರೂಬಿ, ಅಮ್ರಾಲ್ಡ್, ಪರ್ಲ್ಸ್ ಎಲ್ಲನೂ ಇದೆ, ಹಾಗೆ ಸೆಂಟ್ರಲ್ಲಿ ಕುಳಿತಿರೋ ಲಕ್ಷ್ಮಿ ಕೂಡ ಇದೆ. ತುಂಬ ಚೆನ್ನಾಗಿದೆ ಈ ಪೆಂಡೆಂಟ್ ಅಲ್ವಾ. ನೆಕ್ಸ್ಟ್ ಪೆಂಡೆಂಟ್ ಬಂದು ಈ ರೂಬಿ ಪೆಂಡೆಂಟ್. ಹಾಗೆ ಇದರಲ್ಲಿ ಸೆಂಟರಲ್ಲಿ ಎಮ್ರಾಲ್ಡ್ ಇದೆ, ಹಾಗೆ ಕೆಳಗಡೆ ಒಂದು ಪುಟ್ಟದಾದ ಪರ್ಲ್ಸ್ ಕೂಡ ಹ್ಯಾಂಗ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ಈ ಪೆಂಡೆಂಟ್. ಇದರ ಗೋಲ್ಡ್ ವೆಯ್ಟ್ ಬಂದು 12 grams. ನೆಕ್ಸ್ಟ್ ಡಿಸೈನ್ ಬಂದು ಈ ಲೈಟ್ ವೆಯ್ಟ್ ಪೆಂಡೆಂಟ್. ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಬಂದು ಬರೀ 10 grams, ಬಟ್ ನೋಡುವಾಗ ಹವಿಯಾಗಿ ಕಾಣುತ್ತೆ. ಇದರಲ್ಲಿ ಸೆಂಟ್ರಲ್ಲಿ ಲಕ್ಷ್ಮಿ ಇದೆ, ಹಾಗೆ ರೂಬಿ ಸ್ಟೋನ್ಸ್ ಕೂಡ ಇದೆ. ನೆಕ್ಸ್ಟ್ ಡಿಸೈನ್ ಬಂದು ಇದು ಮೀಡಿಯಂ ಲೆಂತಲ್ಲಿರೋ 3-layer ಗುಂಡು ಮಾಲೆ. ತುಂಬ ಚೆನ್ನಾಗಿದೆ ಈ ಡಿಸೈನ್. ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಬಂದು 34 grams. ಇದೊಂದು ಟ್ರೆಡಿಷ್ನಲ್ ಡಿಸೈನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಡಿಸೈನ್ ಬಂದು ಇದರಲ್ಲಿರೋ ಲಾಂಗ್ ಹಾರ ಏನಿದೆ ಅದರ ಗೋಲ್ಡ್ ವೆಯ್ಟ್ ಬಂದು 58 grams. ನೋಡುವಾಗ ಸ್ವಲ್ಪ ಹೆವಿ ವೆಯ್ಟಾಗೆ ಕಾಣ್ಬೋದು, ಬಟ್ ಇದರಲ್ಲಿ ತುಂಬ ಕಮ್ಮಿ ವೆಯ್ಟ್ ಇದೆ. ನೆಕ್ಸ್ಟ್ ಡಿಸೈನ್ ಏನಿದೆ ಇದೊಂದು ಡಿಫ್ರೆಂಟ್ ಆಗಿರೋ ಆ್ಯಂಟಿಕ್ ಗೋಲ್ಡ್ ನೆಕ್ಲೆಸ್. ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಬಂದು 42 grams. ಇದು ತುಂಬಾ ಡಿಫ್ರೆಂಟ್ ಆಗಿದೆ ಅಲ್ವಾ, ಹಾಗೆ ಅಲ್ಲಲ್ಲಿ ಲಕ್ಷ್ಮಿ ಕೂಡ ಇದೆ. ತುಂಬ ಚೆನ್ನಾಗಿದೆ ಈ ಡಿಸೈನ್. ನೆಕ್ಸ್ಟ್ ಡಿಸೈನ್ ಏನಿದೆ ಇದೊಂದು ಲೈಟ್ ವೆಯ್ಟ್ ಗೋಲ್ಡ್ ನೆಕ್ಲೆಸ್. ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಏನಿದೆ ಇದು 17 grams, ಬಟ್ ನೋಡುವಾಗ ಜಾಸ್ತಿ ವೆಯ್ಟ್ ಇರೋ ಹಾಗೆ ಕಾಣುತ್ತೆ, ಬಟ್ ಇದರಲ್ಲಿರೋದು ಬರೀ 17 grams. ಈ ನೆಕ್ಸ್ಟ್ ಡಿಸೈನ್ ಏನಿದೆ ಇದು ಕೂಡ ಹಾಗೆ ಒಂದು ಲೈಟ್ ವೆಯ್ಟಲ್ಲಿರೋ ಗೋಲ್ಡ್ ನೆಕ್ಲೆಸ್. ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಏನಿದೆ ಇದು ಬರೀ 15 grams, ಬಟ್ ನೋಡುವಾಗ ಸ್ವಲ್ಪ ಜಾಸ್ತಿ ವೆಯ್ಟ್ ಇರೋ ಹಾಗೆ ಕಾಣುತ್ತೆ. ಹೀಗೆ ಲೈಟ್ ವೆಯ್ಟಲ್ಲಿ ಇವ್ರ ಹತ್ರ ತುಂಬ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ, ನೆಕ್ಲೆಸಸ್ ಹಾಗೆ ಹಾರಂ ಕೂಡ ಇದೆ. ನೆಕ್ಸ್ಟ್ ಡಿಸೈನ್ ಬಂದು ಇದು ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಈ ಡಿಸೈನ್. ಇದರಲ್ಲಿ ಲೀಫ್ ಡಿಸೈನ್ ಇದೆ, ಹಾಗೆ ಆ ಲೀಫ್ನ ಎಂಡಲ್ಲಿ ಕೆಂಪು ಪಚ್ಚೆ ಸ್ಟೋನನ್ನು ಸ್ಟಡ್ ಮಾಡಿದ್ದಾರೆ, ಹಾಗೆ ಸೆಂಟರಲ್ಲಿ ಲಕ್ಷ್ಮೀ ದೇವಿ ಇದೆ. ತುಂಬ ಚೆನ್ನಾಗಿದೆ ಈ ಡಿಸೈನ್. ಇದರ ಗೋಲ್ಡ್ ವೆಯ್ಟ್ ಬಂದು 34.5 grams. ನಮ್ಮ ನೆಕ್ಸ್ಟ್ ನೆಕ್ಲೆಸ್ ಏನಿದೆ ಇದು ಒಂದು ಲೈಟ್ ವೆಯ್ಟಲ್ಲಿರೋ ಗೋಲ್ಡ್ ನೆಕ್ಲೆಸ್. ಇದರಲ್ಲಿರೋ ಗೋಲ್ಡ್ ವೆಯ್ಟ್ ಏನಿದೆ ಇದು ಬರೀ 22.7 grams. ನೋಡುವಾಗ ಸ್ವಲ್ಪ ಜಾಸ್ತಿ ವೆಯ್ಟ್ ಇರೋ ಹಾಗೆ ಕಾಣ್ಬೋದು. ಈ ನೆಕ್ಲೆಸ್ನ ಪೆಂಡೆಂಟಲ್ಲಿ ಎಮ್ರಾಲ್ಡ್ ಹಾಗೆ ಪರ್ಲನ್ನು ಹ್ಯಾಂಗ್ ಮಾಡಿದ್ದಾರೆ, ಅದರಿಂದ ಇದರ ಲುಕ್ ಏನಿದೆ ಇನ್ನೂ ಜಾಸ್ತಿ ಅನ್ಹ್ಯಾನ್ಸ್ ಆಗಿದೆ. ಈ ನೆಕ್ಸ್ಟ್ ನೆಕ್ಲೆಸ್ ಏನಿದೆ ಇದೊಂದು ಮಲ್ಲಿಗೆ ಮುಗ್ಗಿನ ನೆಕ್ಲೆಸ್. ಇದು ತುಂಬ ಚೆನ್ನಾಗಿದೆ ನೆಕ್ಲೆಸ್, ಲೈಟ್ ವೆಯ್ಟಲ್ಲಿದೆ, 21.5 grams ವೆಯ್ಟ್ ಇದರದ್ದು.
ಫ್ರೆಂಡ್ಸ್, ಈ ನೆಕ್ಸ್ಟ್ ನೆಕ್ಲೇಸ್ ಏನಿದೆ, ಇದೊಂದು ತುಂಬ ಲೈಟ್ ವೈಟಲ್ಲಿರೋ ಮ್ಯಾಂಗೋ ನೆಕ್ಲೇಸ್. ಇದರಲ್ಲಿರೋ ಗೋಲ್ಡ್ ವೈಟ್ ಏನಿದೆ, ಇದು ಬರೀ 15.3 grams. ನಮ್ಮ ನೆಕ್ಸ್ಟ್ ನೆಕ್ಲೇಸ್ ಬಂದು ಇದು, ಇದರಲ್ಲಿರೋ ಗೋಲ್ಡ್ ವೈಟ್ ಏನಿದೆ ಅದು 32.5 grams. ಇದು ತುಂಬ ಚೆನ್ನಾಗಿರೋ ಒಂದು ಬ್ರಾಡ್ ನೆಕ್ಲೇಸ್, ಇದರಲ್ಲಿ ಪೆಂಡೆಂಟ್ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಈ ನೆಕ್ಲೇಸ್, ಇದರಲ್ಲಿ ರೂಬಿ ಸ್ಟೋನ್ಸ್ ಕೂಡ ಸ್ಟಡ್ ಮಾಡಿದ್ದಾರೆ. ನಮ್ಮ ನೆಕ್ಸ್ಟ್ ನೆಕ್ಲೇಸ್ ಏನಿದೆ, ಇದು ನನಗೆ ಪರ್ಸ್ನಲಿ ತುಂಬ ಇಷ್ಟವಾದ ಒಂದು ನೆಕ್ಲೇಸ್. ತುಂಬ ಡಿಫ್ರೆಂಟ್ ಆಗಿದೆ ಈ ನೆಕ್ಲೇಸ್ ಅಲ್ವಾ, ಒಂದು ಕೈಂಡ್ ಆಫ್ ಮಲ್ಲಿಗೆ ಮೊಗ್ಗಿನ ಹಾಗೆ ಹೋಲುತ್ತೆ, ಬಟ್ ಇದು ಮಲ್ಲಿಗೆ ಮೊಗ್ಗು ಅಲ್ಲ, ತುಂಬ ಚೆನ್ನಾಗಿದೆ ಈ ಡಿಸೈನ್. ಇದರಲ್ಲಿ 39 grams ಇದೆ. ನಮ್ಮ ನೆಕ್ಸ್ಟ್ ನೆಕ್ಲೇಸ್ ಬಂದು ಇದೊಂದು ಕಾಸಿನ್ ನೆಕ್ಲೇಸ್, ತುಂಬ ಚೆನ್ನಾಗಿರೋ ಒಂದು ನೆಕ್ಲೇಸ್. ಇದೊಂದು ಟ್ರೆಡಿಷ್ನಲ್ ಡಿಸೈನ್ ಕೂಡ ಹೌದು. ಇದರಲ್ಲಿರೋ ಗೋಲ್ಡ್ ವೈಟ್ ಬಂದು 33 grams, ತುಂಬ ಚೆನ್ನಾಗಿದೆ, ಸ್ವಲ್ಪ ಬ್ರಾಡ್ ಆಗಿದೆ. ನಮ್ಮ ನೆಕ್ಸ್ಟ್ ನೆಕ್ಲೇಸ್ ಏನಿದೆ, ಇದು ತುಂಬ ಚೆನ್ನಾಗಿರೋ ಒಂದು ಸಿಂಪಲ್ ಆಗಿರೋ ನೆಕ್ಲೇಸ್. ಇದನ್ನು ಮಕ್ಕಳು ಕೂಡ ಹಾಕ್ಬೋದು, ಹಾಗೆ ದೊಡ್ಡವರು ಕೂಡ ಹಾಕ್ಬೋದು. ಇದರಲ್ಲಿ ಕೆಂಪು ಪಚ್ಚೆ ಸ್ಟೋನ್ಸ್ ಕೂಡ ಇದೆ, ಆದ್ದರಿಂದ ಇದರ ಲುಕ್ ಏನಿದೆ ಇನ್ನೂ ಜಾಸ್ತಿ ಎನ್ಹಾನ್ಸ್ ಆಗುತ್ತೆ. ಇದರಲ್ಲಿರೋ ಗೋಲ್ಡ್ ವೈಟ್ ಬಂದು 30 grams. ನಮ್ಮ ನೆಕ್ಸ್ಟ್ ನೆಕ್ಲೇಸ್ ಏನಿದೆ, ಇದೊಂದು ಲೈಟ್ ವೈಟಲ್ಲಿರೋ ನೆಕ್ಲೇಸ್. ಇದರಲ್ಲಿ 28 grams ಇದೆ, ಏನೋ ಒಂದು ಕೈಂಡ್ ಆಫ್ ಡಿಫ್ರೆಂಟ್ ಇದೆ ಈ ನೆಕ್ಲೇಸ್. ನಮ್ಮ ನೆಕ್ಸ್ಟ್ ನೆಕ್ಲೇಸ್ ಬಂದು ಇದು, ಇದು ಕೆಲ ವರ್ಷಗಳಿಂದ ಟ್ರೆಂಡಲ್ಲಿರೋ ಒಂದು ಡಿಸೈನ್. ಇದರಲ್ಲಿರೋ ಗೋಲ್ಡ್ ವೈಟ್ ಬಂದು 18 grams. ನಮ್ಮ ನೆಕ್ಸ್ಟ್ ಡಿಸೈನ್ ಬಂದು ಇದು, ಇದೊಂದು ಲೈಟ್ ವೈಟಲ್ಲಿರೋ ಒಂದು ಆ್ಯಂಟಿಕ್ ಗೋಲ್ಡ್ ಹಾರಂ. ತುಂಬ ಚೆನ್ನಾಗಿದೆ ಈ ಡಿಸೈನ್, ಅಲ್ಲಲ್ಲಿ ಎಂಬ್ರಾಲ್ಡ್ ಸ್ಟೋನನ್ನು ಸ್ಟಡ್ ಮಾಡಿದ್ದಾರೆ, ಹಾಗೆ ಲಕ್ಷ್ಮೀದೇವಿ ಕೂಡ ಇದೆ ಪೆಂಡೆಂಟಲ್ಲಿ. ಇದರಲ್ಲಿರೋ ಗೋಲ್ಡ್ ವೈಟ್ ಏನಿದೆ, ಇದು ಬರೀ 43 grams. ನಮ್ಮ ನೆಕ್ಸ್ಟ್ ಡಿಸೈನ್ ಬಂದು ಇದು, ಇದು ರೂಬಿ ಮತ್ತು ಪರ್ಲನ್ನು ಸ್ಟಡ್ ಮಾಡಿರೋ ಒಂದು ಹಾರ. ತುಂಬ ಚೆನ್ನಾಗಿದೆ ಈ ಹಾರ, ಅದರ ಪೆಂಡೆಂಟ್ ಅಂತೂ ಇನ್ನೂ ಚೆನ್ನಾಗಿದೆ. ಇದರಲ್ಲಿರೋ ಗೋಲ್ಡ್ ವೈಟ್ ಬಂದು 41.5 grams. ನೆಕ್ಸ್ಟ್ ಡಿಸೈನ್ ಏನಿದೆ, ಇದೊಂದು ತುಂಬ ಲೈಟ್ ವೈಟಲ್ಲಿರೋ ಒಂದು ಗೋಲ್ಡ್ ಹಾರ. ಇದರಲ್ಲಿ ರೂಬಿ ಹಾಗೆ ಗೋಲ್ಡ್ ಬಾಲ್ಸ್ ಇದೆ. ಇದರಲ್ಲಿರೋ ಗೋಲ್ಡ್ ವೈಟ್ ಬಂದು 4.5 grams. ನಮ್ಮ ನೆಕ್ಸ್ಟ್ ಡಿಸೈನ್ ಬಂದು ಇದು, ಗೋಲ್ಡ್ ಬಾಲ್ಸ್ನ 4-layer ಹಾರ. ನೋಡುವಾಗ 50 grams ಇರೋ ಹಾಗೆ ಕಾಣ್ಬೋದು, ಬಟ್ ಇದರಲ್ಲಿರೋದು ಬರೀ 18 grams. ಹೌದು ಫ್ರೆಂಡ್ಸ್, ತುಂಬ ಲೈಟ್ ವೈಟಲ್ಲಿರೋ ಒಂದು ಗೋಲ್ಡ್ ಹಾರ ಇದು. ಇದರ ಬಾಲ್ಸ್ ಏನಿದೆ, ಇದರ ಒಳಗೆ ಅವರು ವ್ಯಾಕ್ಸ್ ಫಿಲ್ಲಿಂಗ್ ಮಾಡಿದ್ದಾರೆ, ಆದ್ದರಿಂದ ಇದರ ಗೋಲ್ಡ್ ವೈಟ್ ತುಂಬ ಕಮ್ಮಿ, ಬಟ್ ನೋಡುವಾಗ ಯಾರೂ ಹೇಳಲಿಕ್ಕೆ ಆಗಲ್ಲ. ಹಾಗೆ ಮಿಡಲ್ಲಿ ಇವರು ಗೋಲ್ಡ್ ಬೀಡ್ಸ್ನ ಮಿಡಲ್ಲಿ ರೂಬಿ ಬೀಡ್ಸನ್ನು ಹಾಕಿದ್ದಾರೆ. ಇದರಿಂದ ಇದರ ಲುಕ್ ಏನಿದೆ ಇನ್ನೂ ಜಾಸ್ತಿ ಎನ್ಹಾನ್ಸ್ ಆಗಿದೆ, ತುಂಬ ಚೆನ್ನಾಗಿತ್ತು ಈ ಡಿಸೈನ್. ಇಷ್ಟೇ ಅಲ್ಲ ಫ್ರೆಂಡ್ಸ್, ಇವ್ರ ಹತ್ರ ಇನ್ನೂ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ ನೆಕ್ಲೇಸಸ್ಸಲ್ಲಿ. ಹಾಗೆ ಈ ಚೋಕರ್ ನೆಕ್ಲೇಸ್ ಕಮ್ ವಂಕಿ ಡಿಸೈನ್ಸ್ ಇರುತ್ತಲ್ಲ, ಹಾಗಿನ ಕಲೆಕ್ಷನ್ ಕೂಡ ಇದೆ. ತುಂಬ ಚೆನ್ನಾಗಿದೆ ಆ ರೇಂಜ್ ಆಫ್ ಕಲೆಕ್ಷನ್ಸ್ ಕೂಡ. ಇಲ್ಲಿ ನೀವು ನೋಡ್ತಿರೋ ಪರ್ಲ್ಸ್ ಚೋಕರ್ ಆಗಿರ್ಬೋದು, ಇಲ್ಲ ಎಂಬ್ರಾಲ್ಡ್ ಚೋಕರ್ ಆಗಿರ್ಬೋದು, ಇದೆಲ್ಲ ತುಂಬ ಲೈಟ್ ವೈಟಲ್ಲಿರೋ ಚೋಕರ್ಸ್. ಇದರಲ್ಲಿ ಸ್ಟಾರ್ಟಿಂಗ್ ಫ್ರಮ್ 14 grams. ತುಂಬ ಚೆನ್ನಾಗಿದೆ ಈ ಕಲೆಕ್ಷನ್. ಇವ್ರ ಹತ್ರ ನೆಕ್ಲೇಸಸ್ ಆ್ಯಂಡ್ ಹಾರಮ್ಸಲ್ಲಿ ತುಂಬ ಕಲೆಕ್ಷನ್ಸ್ ಇದೆ, ಲೈಟ್ ವೈಟಿಂದ ಹಿಡಿದು ಹೆವಿ ವೈಟ್ವರೆಗೆ. ನಿಮಗೆ ಹೇಗೆ ಬೇಕು ನಿಮಗೆ ಹಾಗೆ ಇಲ್ಲಿ ಸಿಗುತ್ತೆ. ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ವೇಳೆ ನಿಮಗೆ ನನ್ನ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಟ್ಟಿಗೆ. ಹಾಗೆ ಒಂದು ವೇಳೆ ನೀವು ನನ್ನ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಇಷ್ಟೇ ಫ್ರೆಂಡ್ಸ್, ನಾಳೆ ಮತ್ತೆ ಸಿಗುವ ಒಂದು ಹೊಸ ವ್ಲಾಗ್ನೊಂದಿಗೆ. ಅಲ್ಲಿವರೆಗೆ ಬಾಯ್ ಬಾಯ್.